ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಏನಂತೆ ಏನಿಲ್ಲ ನಿನ್ನ ತಲೆ ಈಗ ತಾನೆ ನಾವಿಬ್ರು ಬೇರೆ ಬೇರೆ ರೂಮ್ ಅಲ್ಲಿ ಇದೀವಿ ಅಂತ ಹೇಳಿ ತಕ್ಷಣ ನನ್ನ ಜೊತೆನೆ ಮಾತಾಡ್ತೀಯಾ ಅಷ್ಟು ಗೊತ್ತಾಗಲ್ವ ನಿಮಗೆ ಸಾರಿ ಕಣೋ ಗೊತ್ತಾಗಲಿಲ್ಲ ಈಗ ಏನಾಯ್ತು ಸೀನಿಯರ್ ಸಿಟ್ ಮಾಡ್ಕೊಂಡ್ರಾ ತಪ್ಪು ತಿಳ್ಕೊಂಡ್ರಾ ಆತರಲ್ಲ ಅವರು ಯಾವತ್ತೂ ಮಾಡಲ್ಲ ಬಿಡು ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಟ ಮೇಲೆ ನಾನೇ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಡೀಟೇಲ್ ಆಗಿ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಇಲ್ಲ ನಾನು ಅಳಬಾರ್ದು ನಾನೇ ತಾನೇ ಅವನ್ನ ದೂರ ಮಾಡಿ ಅವಳ ಹತ್ರ ಸೇರಿಸಿದ್ದು ಮತ್ತೆ ಇವಾಗ ನಾನೇ ಹತ್ರ ಅಳಬೇಡ ಶಾಲಿನಿ ಅಳಬೇಡ್ವೆ ಅಬ್ಬಾಯ್ ಯಾವತ್ತು ನಿನ್ನವನ್ ಆಗಲ್ಲ ಅವನಿಂದ ದೂರ ಆಗಲೇಬೇಕು ಅಬ್ಬಾಯ್ ಅಬ್ಬಾಯ್ हेमावती सेरको अलग कावेरी सेरको तमिलनाडु समुद्र सेर इष्ट चिक्क नदी अद समुद्र सेर कलती ಬಂದಿರೋ ಕೆಲಸ ನೋಡೋಣ ನಡಿ ಅವ್ರನ್ನ ಕೇಳೋಣ ಎಕ್ಸ್ಕ್ಯೂಸ್ ಮಿ ಸರ್ ಇಲ್ಲಿ ಸುರ್ಗಿ ಬೆಟ್ಟದ ದಾರಿ ಎಲ್ಲಿ ಬರುತ್ತೆ ಸುರ್ಗಿ ಬೆಟ್ಟದ ದಾರಿನ ಅಲ್ಲಿಗೆ ಯಾಕ್ರಿ ಹೋಗ್ತೀರಾ ಸಾಯಕ್ಕೆ ಅಯ್ಯೋ ಸರ್ ನಮಗೆ 100 ವರ್ಷ ಆಯಿಸಿದಂತ ಜ್ಯೋತಿಷ ಹೇಳಿದ್ದಾರೆ ಸುಮ್ಮನೆ ಒಂದಷ್ಟು ಫೋಟೋಸ್ ತಗೊಂಡ್ಬರೋಣ ಅಂತ ಕೇಳ್ದೆ ಅಲ್ಲಿ ಫೋಟೋ ತಗೊಳ್ಳಕ್ಕೆ ಹೋದ್ರೆ ನಿಮ್ಮ ಫೋಟೋಗೆ ಹಾರ ಹಾಕಿಸ್ಕೊಬಿಡ್ತೀರಾ ಅದು ತುಂಬಾ ಡೇಂಜರ್ ಜಾಗ ಅಲ್ಲಿ ಹುಲಿಗಳು ಅಗ್ಲೊತ್ತಲ್ಲೇ ಅಡ್ಡಡ್ಡ ಬರ್ತವೆ ಹುಲಿಗಳು ಅಡ್ಡ ಬಂದ್ರೆ ಪರವಾಗಿಲ್ಲ ಅಲ್ಲಿ ಹುಲಿ ಕಳ್ದಿದ್ದಾರಲ್ಲ ಹುಲಿಗಳ್ರಾ ಹುಲಿಗಳ್ರೆ ಹುಲಿಗಳ ಬೇಟೆಯಾಡಿ ಬೇರೆ ಕಡೆ ಸಾಗಿಸ್ತಾರೆ ಅವ್ರ ಕೈಗೆ ನಾನು ನೀವು ಸಿಗಾಕೋಬಿಟ್ರೆ ಸಾಕು ಕಡ್ದು ಕಾಡ್ ನಾಯಿಗೆ ಹಾಕ್ಬಿಡ್ತಾರೆ ಜೀವ ಉಳಿಸ್ಕೋಬೇಕು ಅಂದ್ರೆ ವಾಪಸ್ ಹೋಗಿ ಸಾಯ್ಲೇಬೇಕು ಅಂದ್ರೆ ಅದು ಅಲ್ಲಿ ಕಾಣ್ತಾ ಇದಲ್ಲ ಅದೇ ಸುರ್ಗಿ ಬೆಟ್ಟ ನಡ್ಕೊಂಡು ಹೋಗಿ ಚಂದನಿ ಜಸ್ಟ್ ಒಂದು ವಿಸಿಟ್ ಹಾಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಬರೋಣ ಸೀನಿಯರ್ ಈ ಹುಡುಗಿನ ಕರ್ಕೊಂಡು ಅಪಾಯದ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ನಮ್ಮ ಕೆಲಸ ಸಕ್ಸಸ್ ಆಗೋಗೆ ವಿಶ್ ಮಾಡಿ ನಿಮ್ಮ ಪ್ರೀತಿನ ನನಗೆ ಧೈರ್ಯ
ಸಂತೋಷ ಆಯ್ತಾ? ಯಾವ ವಿಷಯಕ್ಕೆ? ನನ್ನ ಮಕ್ಕಳಿದ್ರೆಗೇನೆ ಇನ್ಯಾರ್ದೋ ಹುಡುಗಿ ಜೊತೆಲಿ ನಿಮ್ಮ ಮಗನ ಹೊರಗಡೆ ಕಳಿಸಿದ್ರಲ್ಲ. ನಾನೇ ಒಬ್ಬಳೆ ಕಳಿಸ್ಲಿಲ್ವಲ್ಲ, ನಿಮ್ಮ ಮಗಳು ಒಪ್ಪಿಕೊಂಡ ಮೇಲೆ ತಾನೆ ಕಳಿಸಿದ್ದು. ಆದ್ರೆ ಅದ ಹಿಂದೆ ನಿಮ್ಮ ಕೈವಾಡ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ನಂದೇನ್ರಿ ಕೈವಾಡ? ನಾ ಏನು ಹೇಳ್ಕೊಟ್ಟಿದ್ನ ಅಭಯಗೋ ಚಾಂದನಿಗೋ ನೀವಿಬ್ರೆ ಹೋಗ್ಲೇಬೇಕು ಅಂತ? ಅವಳ ಜೊತೆ ಹೋಗಕ್ಕೆ ಅವನಿಗೆ ಇಷ್ಟ ಆಯ್ತು, ಅವನ ಜೊತೆ ಸುತ್ತಾಡೋಕ್ಕೆ ಇವಳಿಗೆ ಆಸೆ ಇತ್ತು. ಇಬ್ರು ಮೊದಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ, ಇದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಆದರೂ ತಾಯಿಯಾಗಿ ನೀವು ಒಂದು ಮಾತು ಹೇಳಿ ಹೊರಡೋದನ್ನು ತಪ್ಪಿಸ್ಬೋದಾಗಿತ್ತು. ಮಗ ಹಾದಿ ತಪ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ. ಯಾರಿಗ್ರಿ ಹೇಳ್ತಿದ್ದೀರಾ ಹಾದಿ ತಪ್ಪಿದ್ದು ಅಂತ? ಮೊದಲು ನಿಮ್ಮ ಮಗಳು ನೆಟ್ಟಿಗಿದ್ದಿದ್ರೆ ನನ್ನ ಮಗ ಯಾಕೆ ಹೀಗೆ ಮಾಡ್ತಿದ್ದ? ಶಾಂತಿ, ಏನೇ ಇದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ನಾ ಇಲ್ಲದೇ ಇರೋದೇನು ಹೇಳ್ತಿಲ್ವಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಇವಳು ಅವನಿಗೆ ಯಾವ ವಿಷಯದಲ್ಲಿ ಯಾವ ಥರದಲ್ಲಿ ಸರಿಯಾದ ಜೋಡಿ ಆಗ್ತಾಳೆ? ಅವನ ಪಾರ್ಟಿಗೆ ಹೋಗೋಣ ಬಾ ಅಂತಂದ್ರೆ ಇವಳು ಪೂಜೆಗೆ ಕೂರ್ತಾಳೆ, ಅವನ ಸಿನಿಮಾಗೆ ಹೋಗೋಣ ಬಾ ಅಂತಂದ್ರೆ ಇವಳು ಸೀತಾ ಪುರಾಣ ಓದ್ತಾಳೆ, ಊರು ಸುತ್ತಾಣ ಬಾರೆ ಅಂತಂದ್ರೆ ಉಪವಾಸ ಕೂತ್ಕೊಳ್ಳೋಣ ಅಂತಾಳೆ. ಒಂದು ಸರಿಯಾಗಿ ಮಾತಾಡಕ್ಕೆ ಬರಲ್ಲ, ಒಂದು ತಮಾಷೆ ಇಲ್ಲ, ಮುಖ್ಯವಾಗಿ ರಸಿಕತೆನೇ ಇಲ್ಲ. ಇಂಥ ಜೊತೆ ಅವನು ಹೇಗೆ ಬಾಳ್ವೆ ಮಾಡ್ತಾನೆ ಹೇಳಿ? ಯಾಕೆ ಯಾಕೆ ಹೀಗೆಲ್ಲ ಬೈತಾ ಇದೀಯಾ? ಆ ಹುಡುಗಿ ಬೆಳೆದಿರೋ ವಾತಾವರಣ ಅಂಥದ್ದು, ಈ ಶ್ರೀಮಂತಿಕೆ, ನಮ್ಮ ಅಭಯನ ಲೈಫ್ ಸ್ಟೈಲು ಎಲ್ಲ ಹೊಸ್ತು ಆ ಹುಡುಗಿಗೆ. ಹೋಗ್ತಾ ಹೋಗ್ತಾ ಹೊಂದ್ಕೋತಾಳೆ. ಹೌದಮ್ಮ, ನಮ್ಮ ಮನೆಗಳಲ್ಲಿ ಇಂಥದ್ದನ್ನೆಲ್ಲ ಕಂಡೇ ಇಲ್ವಲ್ಲ. ಹಂಬ್ಲಿನೋ ಗಜ್ಜನೋ ಕುಟ್ಕೊಂಡು ಬೆಳೆದವಳು, ಇಲ್ಲಿ ಬಂದ್ಲಲ್ಲ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿಧಾನಕ್ಕೆಲ್ಲ ಕಲ್ತ್ಕೋತಾಳೆ. ಏನ್ರಿ ಕಲ್ತ್ಕೊಳ್ಳೋದು? ಮದುವೆ ಆಗ 6 ತಿಂಗಳಾಯ್ತು, 10% ಆದರೂ ಬದಲಾಗಿದ್ದಾಳ? ಬದಲಾಗೋದು ಇಲ್ಲ, ಯಾಕೆಂದ್ರೆ ಅವಳಿಗೆ ಬದಲಾಗೋ ವಯಸ್ಸೇ ಅಲ್ಲ. ಏನೋ 18 20 ವರ್ಷ ಆಗಿದ್ದಿದ್ರೆ ಹೀಗಲ್ಲ ಹಾಗೆ ಅಂತ ತಿದ್ಕೋಬಹುದಿತ್ತು. ಆದರೆ 31 ವರ್ಷದಲ್ಲಿ ಯಾವ ಮನುಷ್ಯನೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ, ಬದಲಾಯಿಸ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಇನ್ನು ನಿಮ್ಮ ಮಗಳ ಬುದ್ಧಿ ಸ್ವಭಾವ ಸಾಯವರೆಗೂ ಹಾಗೆ ಇರುತ್ತೆ. ಆ ಸತ್ಯ ಗೊತ್ತಾಗೇನೆ ನನ್ನ ಮಗ ಅವನ ಸಂತೋಷ ಹುಡ್ಕೊಂಡು ಹೊರಟಿದ್ದಾನೆ ಅಷ್ಟೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಅಭಯಂಗೆ ಈ ಶಾಲಿನಿ ಬೇಕಾಗಿಲ್ಲ. ಅವನು ಯಾವತ್ತೂ ಚಾಂದಿನಿ ಜೊತೆ ಡಿಸ್ಕೋತೆಕ್ಕೆ ಹೋದ್ನೋ ಅವತ್ತೇ ಅವಳು ಅರ್ಥ ಮಾಡ್ಕೋಬೇಕಿತ್ತು, ಓಹೋ ನಾನು ಅಭಯಂಗೆ ಬೇಕಾಗಿಲ್ಲ, ನಾನು ಅಂದಾರಿ ನೋಡ್ಕೋಬೇಕು, ಅವನ ಪಾಡ್ದು ಅವನನ್ನು ಬಿಟ್ಬಿಡ್ಬೇಕು ಅಂತ. ಆದರೆ ಯಾಕೆ ಹಾಗೆಲ್ಲ ಬಿಟ್ಟು ಹೋಗ್ತಾಳೆ ಹೇಳಿ? ಅವನನ್ನು ಬಿಟ್ಟೋದ್ರೆ ಈ ಶ್ರೀಮಂತಿಕೆ, ವೈಭೋಗ, ಈ ಐಷಾರಾಮಿ ಜೀವನ ಎಲ್ಲ ಮಿಸ್ ಆಗಿಬಿಡುತ್ತಲ್ಲ. ಅದಕ್ಕೆ ಗಂಡಂಗೆ ಬೇಡ ಅನ್ನಿಸ್ಕೊಂಡ್ರು ನಾಚಿಕೆ ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ. ಮುಖದ ಮೇಲೆ ಹಾಕ್ತೀನಿ ನೋಡು ಕತ್ತೆ, ಬಿಟ್ಟಷ್ಟು ಬಾಯಿಗೆ ಬಂದಾಗೆ ಬೊಗಳ್ತಾನೆ ಇದೀಯ. ಪಾರ್ವತಮ್ಮರೇ, ನೀವು ನೊಂದ್ಕೋಬೇಡಿ, ಇವಳಿಗೆ ಯಾವಾಗವಾಗ ಹೀಗೆ ಹುಚ್ಚಿಡಿದ್ ಬಿಡತ್ತೆ. ಹುಚ್ಚಿನೇ ಅಂದ್ಕೊಳ್ಳಿ, ಆದ್ರೆ ನಾ ಹೇಳೋದ್ರೊಳಗೆ ಏನಾದ್ರೂ ಸುಳ್ಳಿದ್ಯಾ? ಯೋಚನೆ ಮಾಡಿ, ನಾ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಈಗಲೇ ನನ್ನ ಕುತ್ತಿಗೆ ಹಿಡಿದು ಆಚೆ ದಬ್ಬಿಡಿ, ಕಣ್ಣು ಕಾಣಿಸ್ದಾಗ ಎಲ್ಲಾದರೂ ಹೊರಟೋಗ್ತೀನಿ. ಆದರೆ ಅದೇ ಥರ ಶಾಲಿನಿನು ಇರೋ ಸತ್ಯ ಒಪ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾಳ ಕೇಳಿ ನೋಡಿ. ಅವಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಈ ನಿನ್ನ ಮನೆ ಹಾಳು ಬುದ್ಧಿ. ಮಾವ, ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಮತ್ ನೋಡಮ್ಮ, ಒಳ್ಳೆ ಸೈಕೋ ತರ ಮಾತಾಡ್ಕೊಂಡು. ಇಲ್ಲ ಮಾವ, ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಸತ್ಯನ ನೀಟಾಗಿ ಅರ್ಥ ಮಾಡಿಸ್ತಿದಾರ ಅಷ್ಟೇ. ನಾನೇ ದಡ್ಡಿ ತರ ಇಷ್ಟು ದಿನ ಏನು ತಿಳ್ಕೊಂಡೆ, ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಕೊನೆಗೂ ಇವತ್ತು ನಾನು ಮನೆ ಬಿಟ್ಟು ಹೋಗೋ ದಿನ ಬಂದೇ ಬಿಡ್ತು. ಅಭಯ್ಗೆ ನಾನು ಬೇಡ ಅಂದಮೇಲೆ ಇಲ್ಲೇ ಉಳ್ಕೊಂಡು ಏನು ಪ್ರಯೋಜನ ಹೇಳಿ? ನಾನು ಮನೆ ಬಿಟ್ಟು ಹೊರಡ್ತೀನಿ. ಎಲ್ಲಿಗಮ್ಮ ಹೋಗ್ತೀಯಾ? ದಾರಿ ತೋಚಿದ ಕಡೆ ಮಾವ. ಗಂಡಂಗೆ ಬೇಡವಾದ ಹೆಂಡತಿಯಾಗಿ ಬಾಳೋಕ್ಕಿಂತ ಎಲ್ಲೋ ಒಂದು ಕಡೆ ಅನಾಥವಾಗಿ ಬಾಳೋದು ಒಳ್ಳೇದಲ್ವಾ?
ಯಾರು ನಿನಗೆ ಹೇಳಿದ್ದು ನೀನು ಗಂಡಂಗೆ ಬೇಡವಾದವಳು ಅಂತ? ನಮ್ಮ ಅಭಯ ನಿನ್ನನ್ನು ಇವತ್ತಿಗೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಹೌದು, ತುಂಬಾನೇ ಪ್ರೀತಿಸ್ತಾನೆ. ನನ್ನನ್ನು ಬಿಟ್ಟು ಚಾಂದಿನ ಜೊತೆ ಚಿಕ್ಕಮಂಗ್ಳೂರಿಗೆ ಹೋಗೋವಷ್ಟು. ನೋಡು, ಅವನು ಕೆಲಸದ ಮೇಲೆ ಚಾಂದನ ಜೊತೆ ಹೋಗಿರೋದು ಅಂತ ನಿನಗೂ ಗೊತ್ತಲ್ವಾ? ಗೊತ್ತು ಮಾವ, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಅಮ್ಮ ಬಾಮ್ಮ ಹೋಗೋಣ, ನನಗೆ ಇವತ್ತು ಈ ಮನೆ ಋಣ ಮುಗೀತು, ಬಾ ಹೊರಡೋಣ. ಶಾಲಿ ಶಾಲಿ ಇನ್ನೊಂದ್ಸಲಿ ಯೋಚನೆ ಮಾಡೆ. ಯೋಚನೆ ಮಾಡೋಕೆ ಇನ್ನೇನು ಉಳಿದಿದೆ ಅಮ್ಮ? ನನ್ನ ಅಭಯ ಚಾಂದಿನಿ ಜೊತೆ ಹಿಂಗೆಲ್ಲ ಇದ್ದಾನೆ ಅಂತ ನಿನಗೆ ಗೊತ್ತಲ್ವಾ? ಇನ್ನೂ ಅವನ ಮೇಲೆ ಆಸೆ ಇಟ್ಕೊಳ್ಬೇಕಾ? ಇಟ್ಕೊಳ್ಳೇಬೇಕಮ್ಮ, ಯಾಕಂದ್ರೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದು ನಮ್ಮ ಅಭಯ ಅಲ್ಲ. ಇವತ್ತಿಗೂ ಅವನ ಮನಸ್ಸಿನ ತುಂಬ ನೀನೇ ತುಂಬಿಕೊಂಡಿದೀಯಾ. ಇದೆಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿದೆ ಮಾವ, ಪ್ಲೀಸ್ ನಮ್ಮನ್ನ ಹೊರಡಕ್ಕೆ ಬಿಡಿ. ಜಲ್ದಿ ಪ್ಲೀಸ್ ಬೇಡ ತಾಯಿ, ಈ ತಪ್ಪು ಮಾತ್ರ ಮಾಡಬೇಡ. ನೋಡು, ಇಲ್ಲೇನಾದರೂ ತಪ್ಪಾಗಿದ್ದರೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅದನ್ನೇ ಸರಿ ಮಾಡೋಣ. ಹಾಗೂ ಒಂದು ವೇಳೆ ನಿಮಗೆ ನಂಬಿಕೆ ಬರದೆ ಹೋದರೆ ಅಭಯ್ ಬರೋವರೆಗೂ ಇಲ್ಲಿರು. ಅವನು ಬಂದ ಮೇಲೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಿನಗೆ ಅನ್ನಿಸಿದ್ರೆ ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡುವಂತೆ, ಆಯ್ತಾ? ಯೋಚನೆ ಮಾಡಬೇಡಮ್ಮ, ದಯವಿಟ್ಟು ದುಡುಕಿ ಈ ನಿರ್ಧಾರ ತಗೋಬೇಡ. ನೋಡು, ಅಭಯ್ ಇಲ್ಲದೆ ಇರೋ ಸಮಯದಲ್ಲಿ ಈ ರೀತಿ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಮನೆಯಿಂದ ನೀನು ಹೊರಡೋದು ಸರಿ ಇರೋದಿಲ್ಲ. ನಿನಗೆ ಅವನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಅವನು ಬಂದ ಮೇಲೆ ನೀನು ಪರೀಕ್ಷೆ ಮಾಡು. ಅವನೇನಾದ್ರೂ ಬದಲಾಗಿದ್ದಾನೆ ಅಂತ ನಿನಗೆ ಕನ್ಫರ್ಮ್ ಆದರೆ ಆವಾಗ ನಾನು ನಿನ್ನನ್ನು ತಡೆಯೋಕ್ಕೆ ಹೋಗೋದಿಲ್ಲ. ಇನ್ನೂ ಏನು ರೀ ಕನ್ಫರ್ಮ್ ಆಗಬೇಕು? ಅಪ್ಪ ಇನ್ನೊಂದು ಹುಡುಗಿ ಜೊತೆ ಹೋಗಿರೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಇನ್ನೊಂದು ಮಾತಾಡಿದ್ರೆ ನಿನಗೆ ಡೈವರ್ಸ್ ಕೊಟ್ಬಿಡ್ತೀನಿ ನಾನು. ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಶಾಲಿನಿ ಪ್ಲೀಸ್, ಆವೇಶಕ್ಕೆ ಬಿದ್ದು ಜೀವನನ ಹಾಳು ಮಾಡ್ಕೋಬೇಡ. ಇದೊಂದು ಅವಕಾಶ ಕಣಮ್ಮ, ಮಾತಾಡಮ್ಮ. ಶಾಲಿ ಶಾಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ, ಇದೊಂದ್ಸಲ ಸುಮ್ಮನೆ ಬಿಡೆ. ಸರಿ ಅಭಯ್ ಬರಲಿ, ಅಭಯ್ ಪ್ರೀತಿ ನನ್ನ ಮೇಲೆ ನಿಜಾನೇ ಆದರೆ ನೀವು ನನ್ನ ಒಪ್ಕೊಳ್ತೀರಮ್ಮ? ನಿಜ ಹೇಳಿ. ನನಗೆ ನಿನ್ನ ಸಂತೋಷಕ್ಕಿಂತ ನನ್ನ ಮಗನ ಸಂತೋಷನೇ ಮುಖ್ಯ. ಅವನು ನಿನ್ನ ಜೊತೆ ಸಂತೋಷವಾಗಿರ್ತಾನೆ ಅಂತಂದರೆ ನಂದೇನು ಅಭ್ಯಂತರ ಇಲ್ಲ. ಸರಿ, ಅಭಯ್ ಬಂದಮೇಲೆ ಅವನ ಪ್ರೀತಿ ಸುಳ್ಳ ನಿಜಾನ ಅಂತ ಮೊದಲು ನಾನು ತಿಳ್ಕೊಳ್ತೀನಿ, ಮಿಕ್ಕಿದ್ದ ಆಮೇಲೆ. ಓಕೆ ಸರ್. ಯಾ ಹಾಂ ಹಾಂ ಸ್ಟೀಪಾ. ಓಕೆ ಹ್ಞೂ ಯಾ ಅಲ್ಲಿಂದ ಅಲ್ಲೇನಾ? ಓಕೆ ಸರ್. ಸರ್ ಅಂದಾಜು ಅವ್ರು ಒಂದು ಎಷ್ಟು ಜನ ಬರ್ಬೋದು? ಹ್ಞೂ ಓಕೆ, ಯು ಡೋಂಟ್ ವರಿ ಅಟ್ ಆಲ್ ಸರ್, ನಮ್ಮ ಹುಷಾರಲ್ಲಿ ನಾವಿರ್ತೀವಿ. ಓಕೆ ಸರ್, ಬಾಯ್. ಜೊತೆಲಿರ್ತೀವಿ ಅಂತ ಹೇಳಿ ನನ್ನ ಮಕ್ಕಳು ಫೋನಲ್ಲೇ ಎಲ್ಲ ಮುಗಿಸ್ಬಿಟ್ರು. ಅವ್ರಿಗೇನು ಜೀವ ಭಯ ಇರಲ್ವಾ? ಓ ಹಂಗಾರೆ ನಮ್ಗೇನು ಜೀವನೇ ಇಲ್ವಾ? ಹೋಗ್ಲಿ ಬಿಡು, ಒಂದು ರೇಂಜರ್ ಪ್ಲ್ಯಾನ್ ಏನೋ ರೆಡಿ ಆಯಿತು. ಇಲ್ಲಿ ನೋಡು, ಇದೇ ಸುರ್ಗಿ ಬೆಟ್ಟದ ದಾರಿ, ಈ ಸ್ಟೀಪ್ ಎಡ್ಜಲ್ಲಿ ಸ್ಮಗ್ಲರ್ಸ್ ನಮಗೆ ಸಿಗ್ತಾರೆ. ನಾವು ಆಪೋಸಿಟ್ ವೇ ಅಲ್ಲಿ ಬಂದು ಅವ್ರನ್ನ ಇವತ್ತು ಮೀಟ್ ಮಾಡ್ತೀವಿ. ಅದು ರಾತ್ರಿ ರಾತ್ರಿ 10:20 ಈ ಪಾಯಿಂಟಲ್ಲೇ ನಮ್ಮ ಡೀಲಿಂಗ್ಸ್ ನಡೆಯೋದು. ನಾವಿಬ್ರು ಪಕ್ಕ ಕೋಡ್ ವರ್ಡ್ ಯೂಸ್ ಮಾಡ್ಕೊಂಡು ಮಾತಾಡಬೇಕು. ಒಂಚೂರು ವ್ಯತ್ಯಾಸ ಬಂದರೂ, ಒಂಚೂರು ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದರೂ ನಮ್ಮ ಕತೆ ಮುಗೀತು. ಬಟ್ ಹಾಗೆಲ್ಲ ಏನೂ ಆಗಲ್ಲ, ನಾವು ಹೊರಡೋಕ್ಕೆ ಮುಂಚೆನೆ ಎಲ್ಲ ತಯಾರಿ ಮಾಡಿಕೊಂಡೇ ಹೊರಡೋಣ. ಹಾಗೂ ನಾವೇನಾದರೂ ಸಿಗಾಕೊಂಡ್ರೆ ನಾನು ಸೈರನ್ ಬಟನ್ ಆನ್ ಮಾಡ್ತೀನಿ. ಸೈರನ್ ಬಟನ್? ಹ್ಞೂ, ನಾನು ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮಿಂದ ಸರಿಯಾಗಿ 1/4 ಕಿಲೋಮೀಟರ್ ದೂರದಲ್ಲಿರೋ ರೋಡ್ ಸೈಡಲ್ಲಿ ಸೈರನ್ ಕೂಗಕ್ಕೆ ಶುರು ಆಗುತ್ತೆ. ಆಗ ಸ್ಮಗ್ಲರ್ಸು ಪೊಲೀಸ್ ಬಂದರು ಅಂದ್ಕೊಂಡು ಎಸ್ಕೇಪ್ ಆಗಕ್ಕೆ ಶುರು ಆಗ್ತಾರೆ. ಆಗ ನಾವು ಈ ಕಡೆಯಿಂದ ಎಸ್ಕೇಪ್ ಆಗ್ಬಿಡ್ಬೋದು? ನೋ, ನಾಟ್ ಅಟ್ ಆಲ್. ಅಲ್ಲೇ ನಮಗೆ ಕೆಲಸ ಇರೋದು.
ಹೆಂಗಾದರೂ ಮಾಡಿ ನಾವು ಅವರನ್ನ ಫಾಲೋ ಮಾಡಲೇಬೇಕು ಅವರು ಇರೋ ಜಾಗ ಅವರ ಆಕ್ಟಿವಿಟೀಸ್ ಎಲ್ಲದನ್ನು ರೆಕಾರ್ಡ್ ಮಾಡಲೇಬೇಕು ತುಂಬಾ ರಿಸ್ಕ್ ಅಲ್ವೇನೋ ರಿಸ್ಕ್ ಇಲ್ಲ ಅಂದ್ರೆ ನಾವು ಬಂದಿದ್ದು ವೇಸ್ಟ್ ತಾನೇ ನೀನೇನು ಅವ್ರನ್ನ ಫಾಲೋ ಮಾಡಬೇಡ ಗಲಾಟೆ ಶುರು ಆದ ತಕ್ಷಣ ಅಲ್ಲೇ ಲೆಫ್ಟ್ ಸೈಡ್ ಇರೋ ಕಾಲ್ದಲ್ಲಿ ಸಾಧ್ಯವಾದಷ್ಟು ದೂರ ಓಡೋಗ್ಬಿಡು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ರೈಟ್ ಸೈಡ್ ಅಲ್ಲಿರೋ ಕಾಲ್ದಾರಿಲಿ ಎಸ್ಕೇಪ್ ಆಗ್ತೀನಿ ಇಬ್ರು ಕಾಶಿ ಹಳ್ಳದ ಹತ್ರ ಸೇರೋಣ ನಮ್ ಜೀವ ಉಳಿತು ಆದ್ರೆ ಅಷ್ಟರಲ್ಲಿ ನಮ್ ಕೆಲಸ ಮುಗ್ದಿರ್ಲೇಬೇಕು ನಾವ್ ಅನ್ಕೊಂಡಂಗ ಆಯ್ತು ಅಂದ್ರೆ ನಮ್ ಕಡೆಯಿಂದ ಇನ್ನೊಂದ್ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಆಗದಂತೂ ಗ್ಯಾರಂಟಿ ಥ್ರಿಲ್ಲಿಂಗ್ ಆಗಿದೆ ಆದ್ರೂ ಸ್ವಲ್ಪ ಭಯ ಕಣೋ ಕಮ್ ಆನ್ ಚಾಂದಿನಿ ನಿನಗ್ ನಾನೇ ಧೈರ್ಯ ನಿನಗೆ ನನ್ಗೆ ನನ್ ಸೀನಿಯರ್ ಇಲ್ಲ ಅವನ್ ಆಗ್ಲೇ ತುಂಬಾ ದೂರ ಹೋಗ್ಬಿಟ್ಟಿದ್ದಾನೆ ಮತ್ತೆ ನಾನು ಹತ್ರಕ್ಕೆ ತಂದ್ಕೊಂಡ್ರೆ ಇಬ್ರು ಜೀವನನು ಹಾಳು ಬೇಡ ಅಬ್ಬಾಯ್ ನನ್ನನ್ನು ಕಾಡ್ಬೇಡವೋ ಬರೀ ಇದೇ ಕತೆ ಆಯ್ತು ನನ್ನ ಸೀನಿಯರ್ದು ಬರ್ತಾ ಬರ್ತಾ ನನ್ನ ಸೀನಿಯರ್ ಜಂಬುದ ಕೋಳಿ ಆಗ್ತಿದ್ದಾರೆ ಕೇಡಿ ಸೀನಿಯರ್ ಹಲೋ ಹಲೋ ಏನ್ ಫೋನ್ ಮಾಡಿದ್ದು ಇದನ್ನ ಒಂಚೂರು ಪ್ರೀತಿಲಿ ಕೇಳ್ಬೋದಿತ್ತಲ್ವಾ ಏನಿಲ್ಲ ನಾನು ಚಾಂದಿನ ಒಂದು ಅಡ್ವೆಂಚರ್ ಕೆಲ್ಸಕ್ಕೆ ಹೊರಟಿದ್ವಿ ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡ್ದೆ ಓ ಸರಿ ಹೋಗಿ ಬನ್ನಿ ಇಬ್ರು ಸಂತೋಷವಾಗಿರಿ ಅಷ್ಟೇ ಹೆಂಗೆ ಹೇಳ್ತಿರಲ್ರಿ ಇಬ್ರು ಸಂತೋಷವಾಗಿರ್ಬೇಕಂತೆ ಅವಳ ಜೊತೆ ಸಂತೋಷವಾಗಿರೋದಕ್ಕ ನಾನು ನಿಮ್ಮನ್ನ ಕಟ್ಕೊಂಡಿರೋದು ಅಷ್ಟೇನಾ ಅಷ್ಟೇ ಏನೂ ಇಲ್ವಾ ಇನ್ನೇನು ಇಲ್ಲ ಏನಾದ್ರೂ ಹೇಳಿ ಸೀನಿಯರ್ ಐ ಲವ್ ಯು ಕಣೋ ಜೂನಿಯರ್ ಅಂತ ಒಂದೇ ಒಂದ್ಸಲ ಹೇಳಿ ಇಲ್ಲಿಂದ ಓಡ್ಕೊಂಡು ಬಂದು ನಿಮ್ಮ ಮಡ್ಲಲ್ಲಿ ಮಗು ತರ ಮಲ್ಕೋತೀನಿ ನನಗೆ ನೀವು ಬೇಕು ಸೀನಿಯರ್ ಅಂತ ಒಂದೇ ಒಂದ್ಸಲ ಹೇಳು ಎಲ್ಲ ಬಿಟ್ಟು ನೀನಿರೋ ಜಾಗಕ್ಕೆ ಓಡ್ ಬಂದ್ಬಿಡ್ತೀನಿ ನಿನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಸಾಕಾಗಷ್ಟು ಕಣ್ಣೀರು ಹಾಕ್ತೀನಿ ನಿನ್ನ ಪಾದ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ನೀನು ಮಾತಾಡಲ್ವಾ ವಿಷಯ ಇಲ್ಲ ಇದ್ರೆ ನೀನೇ ಹೇಳಬೇಕು ನಾನು ಹೇಳೋ ಏನೂ ಇಲ್ಲ ಸರಿ ಹುಷಾರು ಟೇಕ್ ಕೇರ್ ಬಾಯ್ ಹಲೋ ಹಲೋ ಸೀನಿಯರ್ ಹಲೋ ಹಲೋ ಹಾಂ ಸರ್ ಎಲ್ಲ ರೆಡಿ ಇದೆ ಫಲ್ಗುಣಿ ಅಂತಾನ ಓಕೆ ಸರ್ ನಾವೀಗಲೇ ಹೊರಟ್ವಿ ಓಕೆ ಚಾಂದಿನಿ ನಾವೀಗಲೇ ಫಲ್ಗುಣಿ ಹತ್ರ ಹೊರಡ್ಬೇಕು ಅಲ್ಲೊಬ್ರು ಇನ್ಫಾರ್ಮರ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬೇಗ ಎಲ್ಲ ಪ್ಯಾಕ್ ಮಾಡು ನಾನು ಕಾಲ್ ಕಟ್ ಮಾಡಿದ್ರೆ ನಿಂಗೆ ವಾಪಸ್ ಫೋನ್ ಮಾಡಬೇಕು ಅಂತಲೂ ಅನಿಸ್ಲಿಲ್ವೇನೋ ನಿನ್ನ ಪ್ರೀತಿ ಎಷ್ಟು ಅಂತ ಇಷ್ಟರಲ್ಲೇ ಗೊತ್ತಾಗ್ತಿದೆ ನಾನು ಸೋತ್ಬಿಟ್ಟೆ ರಂಗ ನನ್ನ ಗಂಡನ ಗೆಲ್ಸಿ ಸೋತ್ಬಿಟ್ಟೆ